ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ಓಟದಲ್ಲಿ ರಾಜ್ಯ ವಿದ್ಯಾರ್ಥಿಯೋತ್ತಿನ ತಂತ್ರಾಂಶದಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿ ಯಾರಿಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ, ಯಾರಿಗೆಲ್ಲ ಬರೋದಿಲ್ಲ ಅನ್ನೋ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ. ತಪ್ಪದೊಡನ್ನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು. ಸೊ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದೀವಿ, ಅದ್ರ ಜೊತೆಗೆ ತಾಲೂಕು ಆಫೀಸರ್ ಕೂಡ ವೆರಿಫಿಕೇಶನ್ ಆಗಿದೆ. ಬಟ್ ನಮಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಪ್ಡೇಟ್ ಆಗಿದೆ. ಬಟ್ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಕೇಳ್ತಾ ಇದ್ರು. ಸೊ ಆ ಬಗ್ಗೆ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಆಗಿ ಒಬ್ಬ ಸ್ಟೂಡೆಂಟ್ಸ್ನ ವಿಡಿಯೋನ ಇವತ್ತು ನಾನು ಚೆಕ್ ಮಾಡಿದಾಗ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ವಿಡಿಯೋ ಅಪ್ಡೇಟ್ ಕೂಡ ಆಗಿದ್ದಾವೆ. ಇಲ್ಲಿ ನೋಡಿ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಈಗ. ಸೊ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಆಗಿದೆ, ಅಪ್ಲಿಕೇಶನ್ ವೆರಿಫೈಡ್ ತಾಲೂಕು ಆಫೀಸರ್ ಕೂಡ ಎಸ್ ಅಂತ ಆಗಿದೆ. ಮತ್ತು ಅದ್ರ ಜೊತೆಗೆ ನೇಮ್ ಆಸ್ ಇನ್ ದ ಆಧಾರ್ ಮ್ಯಾಚ್ ಸ್ಟೇಟಸ್, ಇದು ಕೂಡ ಸಕ್ಸಸ್ ಆಗಿದೆ. ಆಧಾರ್ ಸೆಟ್ಟಿಂಗ್ ಕೂಡ ಎಸ್ ಆಗಿದೆ. ಮೇಂಟೆನೆನ್ಸ್ ಅಮೌಂಟ್ ನೋ ಅಂತ ಇದೆ, ಬಟ್ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಎಸ್ ಅಂತ ಇದೆ. ಇದು ಯಾರಿಗಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಓಬಿಸಿ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಈ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಓಬಿಸಿ ವಿದ್ಯಾರ್ಥಿಗೆ ಬರುತ್ತೋ ಅಥವಾ ಬರಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಸೊ ಮೇಂಟೆನೆನ್ಸ್ ಅಮೌಂಟ್ ಬಂದೇ ಬರುತ್ತೆ. ಆಲ್ರೆಡಿ ಫೀಸ್ ಸ್ಯಾಂಕ್ಷನ್ ಟು ದಿ ಸ್ಟೂಡೆಂಟ್ಸ್ ಬಂದಿದೆ. ನೋಡಿ, ಅಪ್ಡೇಟ್ ಕೂಡ ಆಗಿದೆ. ಇಲ್ಲಿ ಸ್ಕಾಲರ್ಶಿಪ್ ಟೈಪ್ ಅಂತ ಬಂದಿದೆ, 1,120 ರೂಪಾಯಿ ಅಮೌಂಟ್ ಆಗಿದೆ. ಮತ್ತು ಅದ್ರ ಜೊತೆಗೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಕೂಡ ಬಂದಿದೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್, ಎಸ್ ಅಂತಲೂ ಕೂಡ ಆಗಿದೆ. ಅಂದರೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಎಸ್ ಅಂತ ಮಾಡಿದ್ದಾರೆ. ಬಟ್ ಆದರೆ ಈ ವರ್ಷ ಏನಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಇಲ್ಲ ಅಂತ ಒ ಬಿ ಸಿ ವಿದ್ಯಾರ್ಥಿ ಕೇಳ್ತಾರೆ. 100% ಆಗಿ ಬಂದೇ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ ನಿಮಗೆ ಏನಂದರೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗೆ ಎಷ್ಟು ಫೀ ಕಟ್ಟಬೇಕಾಗಿತ್ತು ಕಾಲೇಜ್ಗೆ, ಸೊ ಅದೆಷ್ಟು ಕಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಮೇಲೆ ನಿಮಗೆ ಕೋರ್ಸ್ ವೈಸ್ ಏನಂದರೆ ನಿಮಗೆ ಫೀ ರಿಂಬರ್ಸ್ಮೆಂಟ್ ಅಮೌಂಟು ಕೊಟ್ಟಿದ್ದಾರೆ. ಬಟ್ ಮೇಂಟೆನೆನ್ಸ್ ಅಮೌಂಟ್ ಏನಂದರೆ ಡೇ ಸ್ಕಾಲರ್ ಹಾಸ್ಟ್ಲರ್ ಅದನ್ನು ಯಾಕೆ ಬಿಟ್ಟಿಲ್ಲ ಅಂದರೆ, ನೀವು ಪ್ಲೀಸ್ ಅಪ್ಲೋಡ್ ಅಟೆಂಡೆನ್ಸ್ ಇ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಏನಿದೆಯಲ್ಲ, ಅಂದರೆ ಅರ್ಥ ಏನಂದರೆ ನೀವು ಡಿ ಎಸ್ ಕಾಲರ್ ಇದ್ದರೋ ಅಥವಾ ಹಾಸ್ಟ್ಲರ್ ಇದ್ದರೋ ಅಥವಾ ನಿಮ್ಮ ಅಟೆಂಡೆನ್ಸ್ ಸರ್ಟಿಫಿಕೇಟ್ ವಿದ್ಯಾಸಿರಿ ಊಟ ಮತ್ತು ವಸತಿ ಸಂಯೋಜನೆ ಏನು ಅಮೌಂಟ್ನ ಸ್ಯಾಂಕ್ಷನ್ ಮಾಡಬೇಕು. ಅದು ಏನಂದರೆ ಈ ಅಟೆಸ್ಟೇಷನ್ ಮಾಡಿಸ್ಕೊಂಡು ನೀವು ಈ ಅಟೆಂಡೆನ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಇನ್ನೂ ಕೂಡ 13ನೇ ತಾರೀಕು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ನಿಮಗೆ ಇದು ಮೇಂಟೆನೆನ್ಸ್ ಅಮೌಂಟು ಡಿಲೇ ಆಗುತ್ತೆ. ಬಟ್ ಆದರೆ ಬರೋದಿಲ್ಲ ಅಂತ ಹೇಳಾಗ 100% ಆಗಿ ಬಂದೇ ಬರುತ್ತೆ ಈ ವರ್ಷ. ಬಟ್ ಫೀ ರಿಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ, ಆಲ್ರೆಡಿ ನೀವು ಕಾಲೇಜ್ ಕಟ್ಬಿಟ್ಟಿರ್ತಾರೆ. ಹಾಗಾಗಿ ಅಂದರೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ನ ಅವರು ಹಾಕ್ಬಿಟ್ಟಿದ್ದಾರೆ, ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಭಾಳ ಅಂದರೆ ವಿದ್ಯಾರ್ಥಿ ಇನ್ನೊಂದು 2-3 ದಿನದಲ್ಲಿ ಏನಪ್ಪ ಅಂದರೆ ಈ ಅಮೌಂಟ್ ಅವ್ರ ಅಕೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಅವ್ರ ಪೇಮೆಂಟ್ ಇದನ್ನ ಅಂಡರ್ ಪ್ರೋಗ್ರೆಸ್ ಬಂದಿದೆ ಮತ್ತು ಸ್ಯಾಂಕ್ಷನ್ ಕೂಡ ಆಗಿದೆ. ಎಲ್ಲ ಅವರು ಆಧಾರ್ ಸೆಟ್ಟಿಂಗ್ ಕೂಡ ಎಸ್ ಆಗಿರೋದ್ರಿಂದ ಇದು ಬರ್ತದೆ. ಬಟ್ ಮೇಂಟೆನೆನ್ಸ್ ಅಮೌಂಟ್ ಕಾರಣ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು, ಸೊ ಅಪ್ಲೋಡ್ ಅಟೆಂಡೆನ್ಸ್ನ ಮಾಡಬೇಕಾಗಿರೋದ್ರಿಂದ ಅವ್ರು ಏನಾದ್ರೆ ಎಲಿಜಿಬಲ್ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಂದರೆ ಅಮೌಂಟ್ ಇಷ್ಟೇ ಹಾಕಬೇಕು ಅನ್ನೋದನ್ನು ಅದನ್ನು ಅಟೆಂಡೆನ್ಸ್ನ ವೆರಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೆ ಮೇಂಟೆನೆನ್ಸ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಹಾಗಾಗಿ ಕೂಡಲೇ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನೀವು ಅಪ್ಲೋಡ್ ಅಟೆಂಡೆನ್ಸ್ಗೆ ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ಲ ಅದನ್ನು ಕೂಡಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲಿಜಿಬಲ್ ಇದ್ದರೆ ಈ ಥರ ಬರುತ್ತೆ, ವಿದ್ಯಾರ್ಥಿ ಈ ಅಟೆಸ್ಟೇಷನ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಂದರೆ. ಒಂದು ವೇಳೆ ನೀವು ಎಲಿಜಿಬಿಲಿಟಿ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ನಿಮ್ಗೆ ನೋಡಿ ಈ ಅಟೆಸ್ಟೇಷನ್ ಏನಿದೆ ಅಲ್ಲೆಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಎಲಿಜಿಬಲ್ ಇಲ್ಲ ಅಂದರೆ ಇದು ಬರೋದಿಲ್ಲ. ಏನಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಇ ಅಟೆಸ್ಟೇಷನ್ ಅಂತ ಬರುತ್ತೆ. ಎಲಿಜಿಬಲ್ ಇದ್ರೆ ಈ ಥರ ಬರುತ್ತೆ, ನೀವು ಕಂಪ್ಲೀಟ್ ಆಗಿ ಇ ಅಟೆಸ್ಟೇಷನ್ ಮಾಡಿಸ್ಕೊಂಡು ಆ ಐಡಿನ ಎಂಟ್ರಿ ಮಾಡಿಕೊಂಡು ಗೇಟ್ ಡೇಟಾ ಅಂತ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮಗೆ ವಿದ್ಯಾರ್ಥಿ ಮತ್ತು ಊಟ ಮತ್ತು ವಸತಿ ಸಂಯೋಜನೆ ಅಮೌಂಟ್ ಏನಿದೆಲ್ಲ ಮೇಂಟೆನೆನ್ಸ್ ಅಮೌಂಟು ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್. ಆಲ್ರೆಡಿ ಅವ್ರಿಗೆ ಏನಂದ್ರೆ ಈಗ ಬಂದುಬಿಟ್ಟಿದೆ ಯಾವುದು ಅಂದರೆ ಫೀ ರಿಂಬರ್ಸ್ಮೆಂಟ್ ಅಮೌಂಟು ಬಂದಿದೆ. ನೋಡಿ, ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇದು ಒ ಬಿ ಸಿ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಯಾವಾಗಂದರೆ ನೀವು ಅಪ್ಲೋಡ್ ಅಟೆಂಡೆನ್ಸ್ನ ಕಂಪ್ಲೀಟ್ ಆಗಿ ಇ ಅಟೆಸ್ಟೇಷನ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರುತ್ತೆ, ಅದು ಡಿಲೇ ಆಗುತ್ತೆ ಫ್ರೆಂಡ್ಸ್. ಇದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಬರುತ್ತೆ ಯಾರೇ ಬರಲ್ಲ ಅಂತ ಕೇಳ್ತಾ ಇದ್ರು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಕೂಡ ಡಿಸೈಡ್ ಮಾಡಲು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೊಡಬೇಕು ಕೊಡಬೇಡ ಅನ್ನೋದ್ರು. ಬಟ್ ಆದರೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಯಾರಿದಾರಲ್ಲ ಗೌರ್ಮೆಂಟ್ ಸೀಟ್ನಲ್ಲಿ ಮಾಡಿದಾರಲ್ಲ ಅವರೆಲ್ಲರೂ ಕೂಡ ಬಂದೇ ಬರುತ್ತೆ ಮೇಂಟೆನೆನ್ಸ್ ಅಮೌಂಟ್ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಎಸ್ ಸಿ ಎಸ್ ಟಿ ಇರ್ಬೋದು, ಮೈನಾರಿಟಿ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಗೌರ್ಮೆಂಟ್ ಕೊಟ್ಟಾದಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಕೊಟ್ಟಾದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಬಟ್ ರೈತ ವಿದ್ಯಾನಿಧಿ ಮತ್ತು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ ಮ್ಯಾನೇಜ್ಮೆಂಟ್ ಕೊಟ್ಟಾದವ್ರಿಗೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ಒಳ್ಳೆ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.